ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೋ ಬರಲ್ವೋ ಅನ್ನುವಂಥದ್ದು ಗೊಂದಲಗಳಾದ್ರೆ ಇತ್ತು ಇಷ್ಟು ದಿನ ಈಗ ಫೈನಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿದೆ ಇವತ್ತು ನಿಮಗೆ ಎಷ್ಟು ಹಣ ಜಮಾ ಆಗ್ತಿದೆ ಇದಕ್ಕೆ ಪ್ರೂಫ್ ಏನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಒಂದು ಲೈಕ್ ಆದರೆ ಕೂಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡಿ ವೇಟ್ ಮಾಡಿ ಸಾಕಾಗಿದೆ ಫಲಾನುಭವಿಗಳಿಗೆ ಸಾಕಷ್ಟು ಕಾಮೆಂಟ್ಸ್ ನೋಡ್ತಾನೆ ಇರ್ತೀನಿ ನಾನು ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಅನ್ಬಿಟ್ಟು ಬೇಜಾರವಾಗಿದೆ ಇನ್ನು ಹಣ ಬರಲ್ಲ ಬಿಡಿ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿರ್ತಾರೆ ನಮ್ದು ಈ ಜಿಲ್ಲೆ ನಮ್ಗೆ ಹಣ ಬಂದಿಲ್ಲ ಹತ್ತನೇ ಕಂತ ಬಂದಿಲ್ಲ ಹನ್ನೊಂದನೇ ಕಂತ ಬಂದಿಲ್ಲ ಸಾಕಷ್ಟು ಜನ ಫಲಾನುಭವಿಗಳು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾನೆ ಇರ್ತಾರೆ ಸ್ನೇಹಿತರ ಈಗ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿರುವಂತಹ ಪ್ರಕಾರ ಇವತ್ತು ದಿನಾಂಕ ಬಂದ್ಬಿಟ್ಟು ಜುಲೈ ಹದಿನೈದು ನಿಮ್ಗೆ ಹಣ ಆದ್ರೆ ಬರುವಂತಹ ಚಾನ್ಸಸ್ ಅಲ್ಲ ಸಾಧ್ಯತೆ ತುಂಬಾನೇ ಇದೆ ನೀವು ಇವತ್ತು ನಿಮ್ಮ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಇವತ್ತು ಒಟ್ಟಿಗೆ ನಾಲ್ಕು ಸಾವಿರ ಹಣ ಆದ್ರೆ ಜಮಾ ಮಾಡುವಂತಹ ಸಾಧ್ಯತೆ ಆದ್ರೆ ಇದೆ ನೋಡಿ ಯಾವುದು ನಾಲ್ಕು ಸಾವಿರ ಅಂದ್ರೆ ನಿಮಗೆ ಜೂನ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹನ್ನೊಂದನೇ ಕಂತಿನ ಹಣ ಜುಲೈ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಿಮ್ಗೆ ನಾಲ್ಕು ಸಾವಿರ ಹಣ ಆದ್ರೆ ಇವತ್ತು ಜಮಾ ಆಗುವ ಸಾಧ್ಯತೆ ಆದ್ರೆ ಇದೆ ಈಗ ಯುವ ನಿಧಿ ಯೋಜನೆ ಕೂಡ ಇದೇ ರೀತಿ ಆಗಿದೆ ಕಳೆದ ಎರಡು ಮೂರು ತಿಂಗಳಿಂದ ಹಣ ಆದ್ರೆ ಬಂದಿರಲಿಲ್ಲ ವಿದ್ಯಾರ್ಥಿಗಳಿಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಡಿಗ್ರಿ ವಿದ್ಯಾರ್ಥಿಗಳಿಗಾದ್ರೆ ಮೂರ್ ಮೂರು ಸಾವಿರ ಬರುತ್ತೆ ಅವರಿಗೆ ಒಟ್ಟಿಗೆ ಒಂಬತ್ತು ಸಾವಿರ ಹಣ ಆದ್ರೆ ಜಮಾ ಮಾಡಿದ್ದಾರೆ ಇದೇ ರೀತಿ ನಿಮಗೂ ಕೂಡ ಏನಾಗುತ್ತೆ ಅಂದ್ರೆ ಇವತ್ತು ನಾಲ್ಕು ಸಾವಿರ ಹಣ ಆದ್ರೆ ಜಮಾ ಮಾಡುವ ಸಾಧ್ಯತೆ ಇದೆ ಇವತ್ತು ನಿಮ್ಮ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೋಬೇಕು ಇಷ್ಟು ದಿನಾನೇ ವೇಟ್ ಮಾಡಿದಿರಾ ಗೃಹಲಕ್ಷ್ಮಿ ಹಣಗೋಸ್ಕರ ಇನ್ನೊಂದು ದಿನ ವೇಟ್ ಮಾಡಿ ಇವತ್ತು ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದೆಯಾ ಇಲ್ಲ ಅಂತ ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷರು ಪ್ರೀತಿಯಲ್ಲಿ ಕಿರಿಕಿರಿ ಮದುವೆ ಸಮಸ್ಯೆ ಗಂಡ ಎಂಟಿ ಕಿರಿಕಿರಿ ಅತ್ತೆ ಸೊಸೆ ಜಗಳ ಶತ್ರುಗಳ ನಾಶ ಮಹಿಳೆಯರು ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ ನೀವಿಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಪ್ರಕಾರ ನಿಮ್ಗೆ ಇವತ್ತು ಹಣ ಆದ್ರೆ ಜಮಾ ಆಗಬೇಕು ಇವತ್ತು ನಿಮ್ಗೆ ನಾಲ್ಕು ಸಾವಿರ ಹಣ ಆದ್ರೆ ಜಮಾ ಆಗಬೇಕು ಅವರು ಎರಡು ಸಾವಿರ ಹಣ ಇನ್ನೊಂದು ಎರಡು ದಿನದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಜಮಾ ಮಾಡಿರ್ಲಿಲ್ಲ ಈಗ ಅವರು ಹೇಳುವಂತಹ ಪ್ರಕಾರ ನಿಮ್ಗೆ ಜುಲೈ ಹದಿನೈದನೇ ತಾರೀಕು ನೋಡಿ ಈ ಒಂದು ಸ್ಕ್ರೀನ್ ಶಾಟ್ ಅನ್ನು ನಿಮಗೆ ತುಂಬಾ ಸರಿ ತೋರಿಸಿದೀನಿ ಮತ್ತೆ ತೋರಿಸ್ತಿದ್ವಿ ನೋಡಿ ಅವರು ಟ್ವಿಟರ್ ಅಕೌಂಟ್ ಅಲ್ಲಿ ಟ್ವೀಟ್ ಮಾಡ್ಕೊಂಡಿದ್ದು ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಆಗಲಿದೆ ಅಂತ ಹೇಳಿದ್ರು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ ಅಂದಿದ್ರು ಜುಲೈ ತಿಂಗಳದ್ದು ಇದೇ ಹದಿನೈದರೊಳಗೆ ಪಾವತಿಯಾಗಲಿದೆ ಅಂತ ಹೇಳಿದ್ರು ಇವತ್ತು ದಿನಾಂಕ ಬಂದ್ಬಿಟ್ಟು ಹದಿನೈದು ಇವತ್ತು ಸೋಮವಾರ ನಿಮ್ಗೆ ಹಣ ಆದರೆ ಈ ಜ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿರ್ಲಿಲ್ಲ ಅದರಿಂದ ಜುಲೈ ಹದಿನೈದನೇ ತಾರೀಕು ಒಳಗಡೆ ಜುಲೈ ತಿಂಗಳ ಹಣ ಕೂಡ ಜಮಾ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಜುಲೈ ತಿಂಗಳದ್ದು ಜೂನ್ ತಿಂಗಳದ್ದು ಇವತ್ತೆ ನಾಲ್ಕು ಸಾವಿರ ಹಣ ಆದ್ರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಜಮಾ ಆಗುವಂತಹ ಸಾಧ್ಯತೆ ತುಂಬಾನೇ ಇದೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿರುವಂತಹ ಪ್ರಕಾರ ಇವತ್ತು ನಿಮ್ಗೆ ನಾಲ್ಕು ಸಾವಿರ ಬರ್ಲಿಲ್ಲ ಅಂದ್ರೂ ಎರಡು ಸಾವಿರ ಆದ್ರೂ ಬಂದ್ರೆ ಮಹಿಳೆಯರು ಖುಷಿ ಪಡ್ತಾರೆ ಇನ್ನೊಂದ್ ಎರಡ್ ಸಾವಿರ ಜುಲೈ ಎಂಡ್ ಒಳಗಡೆ ಜಮಾ ಮಾಡಿದ್ರು ಓಕೆನೆ ಓಕೆನಾ ನಾಲ್ಕು ಸಾವಿರ ಜಮಾ ಆದ್ರೂ ಇನ್ನು ತುಂಬಾನೇ ಖುಷಿ ಪಡ್ತಾರೆ ನೋಡೋಣ ಇವತ್ತು ಎಲ್ಲರಿಗೂ ಜಮಾ ಆಗುವಂತಹ ಸಾಧ್ಯತೆ ಆದ್ರೆ ಇದೆ ನಿಮ್ಮ ನಿಮ್ಮ ಅಕೌಂಟ್ ಗಳಾದ್ರೆ ಚೆಕ್ ಮಾಡ್ಕೊಳ್ಳಿ ಈಗಾಗಲೇ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಅಥವಾ ಹನ್ನೆರಡನೇ ಕಂತಿನ ಹಣ ಏನಾದ್ರು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮ ಆಗಿದ್ರೆ ಪ್ರತಿಯೊಬ್ರು ಜಮಾ ಆಗಿದೆಯಾ ಜಮಾ ಆಗಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಎಲ್ಲ ಫಲಾನುಭವಿಗಳಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಹಣ ಜಮಾ ಆಗ್ತಿದೆ ಯಾರ್ಯಾರು ಜಮಾ ಆಗ್ತಿಲ್ಲ ಅನ್ನೋದನ್ನ ಓಕೆನಾ ಈಗಲೇ ವೇಟ್ ಮಾಡಿ ವೆಯ್ಟ್ ಮಾಡಿ ನಿಮ್ಗೆ ಸಾಕಾಗಿದೆ ಇವತ್ತೊಂದಿನ ವೈಟ್ ಮಾಡಿ ಸ್ನೇಹಿತರೆ